ನಮಸ್ಕಾರ ವೀಕ್ಷಕರೇ, ಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ರೈಲ್ವೆ ನಿಲ್ದಾಣದ ಬಳಿ ಸುಲಭ ಶೌಚಾಲಯ ನಿರ್ಮಿಸಬೇಕೆಂದು ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಈ ಕುರಿತಂದು ಒಂದು ವರದಿ ಇಲ್ಲಿದೆ ನೋಡಿ. ರೈಲ್ವೆ ನಿಲ್ದಾಣಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಹೋಗುತ್ತಿದ್ದು, ಇದರ ಸುತ್ತಮುತ್ತ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರಾದಿಯಾಗಿ ವೃದ್ಧರು ಪರದಾಡುವ ಸ್ಥಿತಿ ಉಂಟಾಗಿದೆ. ರೈಲ್ವೆ ನಿಲ್ದಾಣದ ಮುಂಭಾಗ ಆಟೋ ನಿಲ್ದಾಣವಿದ್ದು, ನೂರಾರು ಆಟೋ ಚಾಲಕರು ಬೆಳಗಿನಿಂದಲೇ ಬಾಡಿಗೆಗಾಗಿ ಕಾಯುತ್ತಾ ನಿಲ್ಲಬೇಕಾಗಿರುವುದರಿಂದ ಸುಲಭ ಶೌಚಾಲಯ ಇಲ್ಲದ ಕಾರಣ ಭಾರೀ ಪ್ರಯಾಸ ಪಡಬೇಕಾದ ಸ್ಥಿತಿ ಉಂಟಾಗಿದೆ. ರೈಲ್ವೆ ನಿಲ್ದಾಣದ ಬಳಿ ಸುಲಭ ಶೌಚಾಲಯ ನಿರ್ಮಿಸುವ ಮೂಲಕ ಪ್ರಯಾಣಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಹಿರಿಯ ಆಟೋ ಚಾಲಕ ಕೃಷ್ಣಮೂರ್ತಿ ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲಾ ರೈಲ್ವೆ ನಿಲ್ದಾಣ ಅಂತ ಹೇಳಿ ತುಮಕೂರಿನಲ್ಲಿ ರೈಲ್ವೆ ನಿಲ್ದಾಣ ಇದ್ದು, ಈ ಸ್ಮಾರ್ಟ್ ಸಿಟಿ ಅಂತ ಏನಾಗಿದೆ, ಸ್ಮಾರ್ಟ್ ಸಿಟಿನ ಒಳಗಡೆ ಹೊರಗಡೆ ಬಂದು ಜನ ಒಂದು ಶೌಚಾಲಯ ಸುಲಭ ಶೌಚಾಲಯ ಆಗಲಿ ಪಾವತಿಸಿ ಪ್ರಿಪೇಯ್ಡ್ ಶೌಚಾಲಯ ಆಗಲಿ ಇಲ್ದಲೇ ಇರೋದೊಂದು ಒಂದು ದುರದೃಷ್ಟಕರ. ಹೊರಗಡೆಯಿಂದ ಜನ ಬಂದವರು ಇದನ್ನು ಶೌಚಾಲಯ ಹುಡಿಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕಾದ್ರೆ ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರಬಾರ್ದು. ಒಳಗಡೆ ರೈಲ್ವೆ ನಿಲ್ದಾಣದಲ್ಲಿ ಯಾರೂ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಹೊರಗಡೆ ಸ್ಮಾರ್ಟ್ ಸಿಟಿ ಅಂತ ಮಾಡಿದೆ, ಸ್ಮಾರ್ಟ್ ಸಿಟಿನಲ್ಲೂ ಎಲ್ಲೂ ಒಂದು ಸುಲಭ ಶೌಚಾಲಯ ಇಲ್ಲ. ದಯವಿಟ್ಟು ಗಮನ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಒಂದು ಶೌಚಾಲಯನ ಪಬ್ಲಿಕ್ ಟಾಯ್ಲೆಟ್ನ ರೂಪ ನಿರ್ಮಿಸಿ ಜನಕ್ಕೆ ತೊಂದರೆ ಕೊಡ್ದಂಗೆ ಆರಾಮಾಗಿ ಅವರು ಎಲ್ಲೋ ಸುಲಭ ಟ್ರೈನಿಂದ ಬಂದು ಸಹ ಪ್ರಯಾಣಿಕರಿಗೆ ಶೌಚಾಲಯ ನಿರ್ಮಿಸಿಕೊಡ್ಬೇಕು ಅಂತ ಹೇಳಿ ಕಳಕಳಿ ಮನವಿ. ರೈಲ್ವೆ ನಿಲ್ದಾಣ ಸೇರಿದಂತೆ ನಗರದ ವಿವಿಧ ಪ್ರದೇಶಗಳಲ್ಲೂ ಸುಲಭ ಶೌಚಾಲಯ ನಿರ್ಮಿಸುವತ್ತ ಸರ್ಕಾರ ಆಸಕ್ತಿ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶಿರಾ ರಸ್ತೆಯಲ್ಲಿರುವ ಶ್ರೀದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ಕಡೆಯ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಗುರುವಂದನಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಎಂಆರ್ ಹುಲಿನಾಯ್ಕರ್ ಉದ್ಘಾಟಿಸಿದರು. ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದೊಂದು ಹಂತದಲ್ಲಿಯೂ ಒಬ್ಬೊಬ್ಬ ಗುರುಗಳು ದಾರಿ ತೋರಿರುತ್ತಾರೆ. ಅಂತಹ ಗುರುಗಳನ್ನು ವಿದ್ಯಾರ್ಥಿಗಳು ಮರೆಯಬಾರದು ಎಂದರು. To so much enthusiasm to celebrate Guru Vandana, expressing your gratitude towards your teachers in a nice occasion, very auspicious occasion. Especially in Indian tradition, all people give lot of respect to gurus, whether he is a spiritual guru or the guru who is giving knowledge to the students. Here you are creating a wonderful tradition. First I express my sincere thanks to you all for all involved for this. In India, in our tradition, we feel everything it is because of the grace of the Guru. We compare Guru with the Lord Vishnu, Maheshwara and Brahma also. Because he creates us, removes the darkness and gives sustainability to sustain our life in the universe. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮನರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ವೇಳೆ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಡಾ ಎಂಆರ್ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ವೈದ್ಯಕೀಯ ಪ್ರಾಂಶುಪಾಲರಾದ ಡಾ ಎಂಎಲ್ ಅರೇಂದ್ರ ಕುಮಾರ್, ಸಂಸ್ಥೆಯ ಆಡಳಿತಾಧಿಕಾರಿ ಪ್ರೊಫೆಸರ್ ಟಿವಿ ಬ್ರಹ್ಮದೇವಯ್ಯ, ಪ್ರಾಂಶುಪಾಲರಾದ ಡಾ ರೇಖಾ ಗುರುಮೂರ್ತಿ, ಡಾ ಲಾವಣ್ಯ ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ನಡೆಯುತ್ತಿರುವ ಅಮೃತ ಮಹೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಾರ್ಯಕ್ರಮಕ್ಕೆ ಗುಬ್ಬಿಯಿಂದ ಸುಮಾರು 30ಕ್ಕೂ ಹೆಚ್ಚು ಬಸ್ಗಳು ತೆರಳುತ್ತಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಸಾರ್ವಜನಿಕರು ಆಗಮಿಸಬೇಕೆಂದು ಹಿಂದುಳಿದ ವರ್ಗದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್ ಗುಬ್ಬಿಯಲ್ಲಿ ತಿಳಿಸಿದರು.
ಅನ್ನದಾತ ಮಹೋತ್ಸವಕ್ಕೆ, ಅನ್ನದಾತ ಪ್ರಭುಗೆ, ಅನ್ನದಾತ ಪ್ರಭುಗೆ ಬಡವರ ಬಂದು ಸಿದ್ದಾಮಣ್ಣರಿಗೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ಭಾಗ್ಯಗಳನ್ನು ನೀಡಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ಸಮುದಾಯದ ಆಶಾಕಿರಣವಾಗಿದ್ದು, ದೇವರಾಜು ಅರಸು ನಂತರ ಸಿದ್ದರಾಮಯ್ಯರವರು ಪರಿಪೂರ್ಣವಾಗಿ 5 ವರ್ಷಗಳ ಕಾಲ ಆಡಳಿತ ಮಾಡಿದ ಧೀಮಂತ ವ್ಯಕ್ತಿ. ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ಸಮುದಾಯದವರು ಆಚರಣೆ ಮಾಡುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಿಂದ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಅಮೃತ ಮಹೋತ್ಸವದ್ದು ಯಾಕಪ್ಪ ಅಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಏನನ್ನ ಇಡೀ ಕರ್ನಾಟಕದಲ್ಲಿ 5 ವರ್ಷ ಕಂಪ್ಲೀಟ್ ಆಗಿ ಒಂದು ಕಪ್ಪು ಚುಕ್ಕಿ ಅಂತ ಆಡಳಿತ ಮಾಡಿದವರು ಅಂದ್ರೆ ಅದು ಸಿದ್ದರಾಮಯ್ಯನವರು. ಅವ್ರಿಗೆ ಜಾತ್ಯತೀತವಾಗಿ ನಾವು ಒಂದು ಜಾತಿ ಎರಡು ಜಾತಿ ಸೀಮಿತ ಅಲ್ಲ ಸಿದ್ದರಾಮಯ್ಯನವರು, ಯಾಕೆಂದ್ರೆ ಹಲವಾರು ಭಾಗ್ಯ ಕೊಟ್ಟಂತ ಕರ್ನಾಟಕಕ್ಕೆ ಭಾಗ್ಯವಂತ ಆತ. ಅನ್ನಭಾಗ್ಯ ಇವತ್ತು ಯಾರೂ ಕೂಡ ಒಂದೇ ಒಂದು ಗುಡುತಲ್ಲೂ ಕೂಡ ಹೊಟ್ಟೆ ಸುಯಿ ಕುಡ್ದು ಅಂತೇಳಿ ಅನ್ನ ಬಗ್ಗೆ ಕೊಟ್ಟು ಇವತ್ತು ಎಲ್ಲರನ್ನು ಕಾಪಾಡಿದಂತ ದೇವ್ರೆ ಅಂತಾನೆ ಹೇಳ್ಬೋದು ಅಂತ ವ್ಯಕ್ತಿ. ಇದ್ರ ಜೊತೆಗೆ ಶಿವಭಾಗ್ಯ ಇರ್ಬೋದು, ಮತ್ತೊಂದು ಹಲವಾರು ಭಾಗ್ಯಗಳನ್ನು ಕೊಟ್ಕೊಂಡ್ ಬಂದಿದ್ದಾರೆ. ಇದುವರೆಗೂ ಕೂಡ 5 ವರ್ಷ ಆಡಳಿತ ಪೂರ್ತಿಗೊಳಿಸಿ ದೇವರಾಜ ಅರಸು ಅವರು ಹಿಂದೆ ಹೆಂಗಿದ್ರೋ ಆ ದೇವರಾಜ ಅರಸು ಅವರ ಹೆಸರನ್ನ ನೆಕ್ಸ್ಟ್ ಸಿದ್ದರಾಮಯ್ಯನವರೇ ನಮ್ಗೆ ದೇವರಾಜ ಅರಸು ಅವರು ಹಿಂದುಳಿದವ್ರಿಗೆ. ಇನ್ನು ಯಾದವ ಸಮುದಾಯದ ಮುಖಂಡ ನರಸಿಂಹಯ್ಯ ಮಾತನಾಡಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ 5 ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಆಡಳಿತ ಮಾಡಿರುವಂತಹ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ನಾಡಿನಾದ್ಯಂತ ನಾಡ ಹಬ್ಬವಾಗಿಯೇ ಇಡೀ ರಾಜ್ಯ ಮಾಡುತ್ತಿದೆ. ಎಲ್ಲ ಸೇರಿ ಅವ್ರನ್ನ 75ನೇ ವರ್ಷದ ಏನ್ ಹುಟ್ಟುದಬ್ಬನ ಅದ್ದೂರಿಯಾಗಿ ಆಚರಿಸಬೇಕು, ಯಾಕೆಂದ್ರೆ ಅದು ಅಮೃತ ಮಹೋತ್ಸವ ಅಂತೇಳಿ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಜಾತಿ ಜನಾಂಗದವರು, ಇಂಥ ಜಾತಿಗೆ ಸೀಮಿತರಾದ ನಾಯಕರಲ್ಲ ಅವರು. ಪ್ರಶ್ನೆ ಅವ್ರು ಹೆಂಗಂದ್ರೆ ಯಾರಿಗೆ ಆಗ್ಲಿ ಜಾತಿ ಅದು ಇದು ಇಟ್ಕೊಂಡು ಮಾಡಿದವರಲ್ಲ ಅವರು. ಹಂಗಾಗಿ ಪ್ರತಿ ಒಂದು ರಾಜ್ಯದ ಮೂಲೆ ಮೂಲೆಯಿಂದಲೂ ಈ ಸಿದ್ದರಾಮೋತ್ಸವ ಅಂತಾನು ಒಂದು ಹೆಸರನ್ನ ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಅಮೃತ ಮಹೋತ್ಸವಕ್ಕೆ ಎಲ್ಲರೂ ಹೊರಡ್ಬೇಕು ಅಂತೇಳಿ ಜಿಲ್ಲಾದ್ಯಂತ ನಮ್ಮ ಕೆಂಪರಾಜ್ ಅವರು ಇರ್ಬೋದು, ಅನಿಲ್ ಕುಮಾರ್ ಅವರು ಇವರೆಲ್ಲರೂ ಪ್ರವಾಸ ಕೈಗೊಂಡಿದ್ದಾರೆ. ಮೊದಲನೇದಾಗಿ ಎರಡು ಮುಗಿತಲ್ಲ ಸರ್. ನಾಯಕ ಸಮುದಾಯದ ಭಾಗ್ಯಮ್ಮ ಮಾತನಾಡಿ, ಮಹಿಳೆಯರಿಗೆ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತು ಸೌಲಭ್ಯವನ್ನ ನೀಡಿ ಹಿಂದುಳಿದ ಕುಟುಂಬಗಳಿಗೆ ಹೆಚ್ಚು ಸಹಕಾರ ಮಾಡಿದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು. ನಾವು ಆದಷ್ಟು ಅಂಗನವಾಡಿಯಿಂದ ಸ್ವಲ್ಪ ಕುರುಬ ಸಮಾಜದ ಜನಾಂಗ ನಮ್ಮ ಪಕ್ಷದವರು ಅಂತಲ್ಲ, ಯಾವ ಪಕ್ಷದವರಾದ್ರೂ ಆಗಿ ಲೀಡರ್ಗಳೆಲ್ಲ ಬರಬೇಕು, ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು, ನಮ್ಮ ಗುಂಪಿಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗ್ಬೇಕಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದಕ್ಕೆ ಭಾಗವಹಿಸ್ತೀವಿ. ಅವ್ರಿಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಾವು ಬಂದೇ ಬರ್ತೀವಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಭರತ್ ಗೌಡ, ರಂಗನಾಥ್, ಕೆಂಪರಾಜು, ಸುರೇಶ್, ಎಂಎ ದೊಡ್ಡಿ ಜಯಣ್ಣ, ಶ್ರೀನಿವಾಸ್, ಪುರುಷೋತ್ತಮ್, ಮಂಜುಳಾ, ರೂಪಾ, ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ತುರ್ವೇಕೆರೆ ತಾಲೂಕಿನ ದಂಡಿನ ಶಿಬಿರ ಹೋಬಳಿಯ ಬೀಚನಹಳ್ಳಿ ಗ್ರಾಮದ 54 ವರ್ಷದ ಕಿರಣ್ ತನ್ನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಸಂಬಂಧಿಕರು ಹೃದಯಾಘಾತದಿಂದ ಮೃತಪಟ್ಟಿರಬಹುದೆಂದು ತೀರ್ಮಾನಿಸಿ ಯಾವುದೇ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸದೆ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಹೌದು, ಇದಾದ ಕೆಲ ದಿನಗಳ ನಂತರ ಸಾವಿನ ಸಂಶಯ ಚಿಕ್ಕಪ್ಪನ ಮಗನಾದ ವೈಭವ್ಗೆ ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಾದ ದಂಡಿನ ಶಿವರದಲ್ಲಿ ದೂರು ದಾಖಲಿಸಿದರು. ದೂರನ್ನ ಪರಿಗಣಿಸಿದ ದಂಡಿನ ಶಿವರ ಪೊಲೀಸ್ ಸಿಬ್ಬಂದಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಗಮನಕ್ಕೆ ತಂದರು. ನಂತರ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಸಮಾಧಿಯನ್ನ 16 ದಿನಗಳವರೆಗೆ ಕಾದು ಅಂತಿಮವಾಗಿ ಉಪವಿಭಾಗಾಧಿಕಾರಿ ಸಿಆರ್ ಕಲ್ಪಶ್ರೀ ನೇತೃತ್ವದಲ್ಲಿ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಅವಶ್ಯಕವಾದ ಅಂಗಾಂಗಗಳನ್ನು ಫ್ಲೋರೆನ್ಸಿಕ್ ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಯಿತು. ಒಟ್ಟಾರೆ ಆರ್ಟಿಐ ಕಾರ್ಯಕರ್ತ ಹಾಗೂ ಹೋರಾಟಗಾರ ಎನ್ನುವ ಆಯಾಮ ಒಂದೆಡೆಯಾದರೆ ತಮ್ಮ ಸಂಬಂಧಿಗಳಿಂದಲೇ ದೂರವಿದ್ದ. ಈತ ಒಬ್ಬನೇ ವಾಸಿಸುತ್ತಿದ್ದ. ಆ ಮನೆಗೆ ಸಿಸಿಟಿವಿ ಅಳವಡಿಸಿಕೊಂಡಿದ್ದರು. ಊರೊಳಗಿರುವ ಮನೆಯಲ್ಲಿಯೇ ಈ ಘಟನೆ ನಡೆದಿರುವುದು ಇದರಲ್ಲಿ ಸಂಬಂಧಿಕರ ಕೈವಾಡವೋ ಅಥವಾ ಮತ್ಯಾವ ದ್ವೇಷ ಹೋರಾಟದ ಫಲವೋ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ. ನಂದೀಶ್, ಅಮೋಕ್ ಟಿವಿ, ತುರುವಕೆರೆ. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಹೆಚ್ಎಂ ರವಿ ಹಾಗೂ ಉಪಾಧ್ಯಕ್ಷರಾಗಿ ಮಂಗಳಾಕ್ಷಮ್ಮ ಶ್ರೀನಿವಾಸ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹಿರಿಯ ತೋಟಗಾರಿಕೆ ನಿರ್ದೇಶಕರು ಹಾಗೂ ಚುನಾವಣೆ ಅಧಿಕಾರಿಗಳಾದ ಎನ್ ಶಿವಾರೆಡ್ಡಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು.
ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎಚ್ಎಂ ರವಿ ಮಾತನಾಡಿ, ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರ ಕೃಪಾಶೀರ್ವಾದದಿಂದ ತಾವು ಇಂದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ತಾವು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಶಾಸಕರ ಮಾರ್ಗದಲ್ಲಿ ನಡೆಯುತ್ತಾ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಭರವಸೆ ನೀಡಿದರು. ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ ನಮ್ಮ ಚಿಕ್ಕಂಗನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ. ಇದು ಇದಕ್ಕೆ ಮುಖ್ಯ ಕಾರಣಭೂತರಾದಂತಹ ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆದಂಥ ಎಸ್ ಎನ್ ನಾರಾಯಣಸ್ವಾಮಣ್ಣರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಎಲ್ಲ ನನ್ನ ಅಣ್ಣತಮ್ಮಂದರು ಅಕ್ಕ ತಂಗಿಯರು ಹಾಗೂ ಎಲ್ಲ ಗ್ರಾಮಗಳ ಮುಖಂಡರುಗಳ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಈಗಾಗಲೇ ಒಂದು 70-80% ಭಾಗ ಎಲ್ಲ ಗ್ರಾಮಗಳು ಅಭಿವೃದ್ಧಿಯಾಗಿದ್ದಾವೆ. ಯಾವುದೇ ನೀರಿನ ಸೌಲಭ್ಯ ಆಗಿರ್ಬೋದು, ಚರಂಡಿ, ದೀಪದ ವ್ಯವಸ್ಥೆ, ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಎಚ್ ಎಂ ರವಿಯಣ್ಣವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಗ್ರಾಮದ ಮಂಗಳಾಕ್ಷಮ್ಮ ಶ್ರೀನಿವಾಸ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಂಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಎಚ್ ಎಂ ರವಿಯಣ್ಣವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಗ್ರಾಮದ ಮಂಗಳಾಕ್ಷಮ್ಮ ಶ್ರೀನಿವಾಸ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರಿಗೂ ಏನೋ ಒಂದು ನಮ್ಮ ಬಂಗಾರಪೇಟೆ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ರೀತಿಯಾಗಿ ನಮ್ಮ ರವಿಯಣ್ಣವರು ಸಹ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡ್ತಾರೆ. ಶಾಸಕರೊಟ್ಟಿಗೆ ನಾವೆಲ್ಲ ಜೊತೆಯಲ್ಲಿದ್ದು ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾದರಿ ಇವಾಗೇನು ನಾವು ಒಂದು ಮಾದರಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಮುಖಂಡರಾದ ಚಂದ್ರಣ್ಣ, ಚಂದ್ರಯ್ಯ ಶೆಟ್ಟಿ, ಪಿಡಿಒ ಶ್ರೀಮತಿ ಚಿತ್ರ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಮತಿ ಪ್ರೇಮ, ಸಿಬ್ಬಂದಿಗಳಾದ ಸತೀಶ್ ಕುಮಾರ್, ಆಶಾ, ದೇವರಾಜ್, ಪ್ರತಾಪ್, ಹನುಮಂತಪ್ಪ ಹಾಗೂ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಾರಾಯಣ ವೆಂಕಟೇಶ್ವರ ಅವರ ನೂತನ ಅಧ್ಯಕ್ಷರಿಗೆ ಮಾಲೆ ಅರ್ಪಿಸಿ ಶುಭ ಕೋರಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ 75ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮಾಜಿ ಶಾಸಕ ಕೆ ಷಡಾಕ್ಷರಿ ತಿಪಟೂರಿನಲ್ಲಿ ಕರೆ ನೀಡಿದರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದು, ತಾವು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಯಾವ ಭ್ರಷ್ಟಾಚಾರದ ಕಳಂಕವಿಲ್ಲದೆ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ ಮೂಲಕ ಹಸಿವು ಮುಕ್ತ ಕರ್ನಾಟಕ ರಾಜ್ಯ ಮಾಡಿದ್ದಾರೆ. ಕ್ಷೀರಭಾಗ್ಯ, ಸಾಲಮನ್ನಾ ಸೇರಿದಂತೆ ಹಲವಾರು ಭಾಗ್ಯಗಳನ್ನು ಜಾರಿಗೊಳಿಸಿ ನೊಂದವರಿಗೆ ನೆರವಾಗಿದ್ದಾರೆ ಎಂದರು. ಸಿದ್ದರಾಮಯ್ಯನವರು ಯಾವತ್ತವರು ಹುಟ್ಟಿದಪ್ಪ ಆಚರಣೆ ಮಾಡ್ಕೊಂಡವರಲ್ಲ, ಅವ್ರಿಗೆ ಇಷ್ಟ ಇರಲಿಲ್ಲ. ಎಲ್ಲರೂ ಒತ್ತಾಯದ ಮೇರೆಗೆ ಅವರು ಒಪ್ಕೊಂಡ್ರು. ಒಪ್ಕೊಂಡಿದ್ದನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ವಿನಃ ಸಿದ್ದರಾಮಯ್ಯನವರು ಮಾಡ್ಕೊತಾ ಇಲ್ಲ. ಮತ್ತು ಅವರ ನಾನು ಅವ್ರ ಜೊತೆ ಭಾಳ ವರ್ಷದಿಂದ ಇದ್ದವನು, 5 ವರ್ಷ ಅವ್ರ ಜೊತೆ ಕೆಲಸ ಮಾಡಿರೋದು. ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದೀವಿ, ಬಹುಶಃ ನನ್ನ ತಾಲೂಕು ಬೇಕಾದಷ್ಟು ಯೋಜನೆಗಳನ್ನು ತಂದಿದ್ದೀನಿ. ಕಣ್ಣಿನ ಕಾಣ ಅಂತವೇ ಇದ್ದಾವೆ. ಸೊ ಒಬ್ಬ ಪ್ರಾಮಾಣಿಕ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ 5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿ ಅನಿವಾರ್ಯ ಚುನಾವಣೆಯಲ್ಲಿ ಸೋಲು ಬರ್ತದೆ. ಯಾವುದೋ ಒಂದು ಗಾಳಿ ಬೀಸಿದ್ರಿಂದ ನಾವೆಲ್ಲ ಸೋತಿದ್ದೀವಿ, ಸರ್ಕಾರ ಇದಾಗಿದೆ. ಮುಂದಿನ ದಿನಗಳಲ್ಲಿ ಜನರಿಗೂ ಎಲ್ಲ ಅರಿವಾಗಿದೆ ಈ ಸರ್ಕಾರ ಏನು ಮಾಡ್ತು. ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ, ಏನಂತ 1 ಇಂಜಿನ್ ಫೇಲ್ ಆಗಿದೆ, ಇನ್ನೊಂದು ಇಂಜಿನ್ ನಡೀತಾ ಇದ್ದೀನಿ, ಅದು ಫೇಲ್ ಆಗುತ್ತೆ. ಅದರಿಂದ ನಾವು ಕಾರ್ಯಕ್ರಮ ಇದು ಪಕ್ಷಕ್ಕೂ ಒಂದು ಶಕ್ತಿ ಬಂದಂಗೆ ಆಗ್ತದೆ. ಯಾಕೆಂದರೆ ಕಾರ್ಯಕರ್ತರು ಎಲ್ಲ ಒಂದು
ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಧನಿಯಾ ಕುಮಾರ್ ಮಾತನಾಡಿ, ಸಿದ್ದರಾಮಯ್ಯ ಜಾತ್ಯತೀತ ಜನನಾಯಕ ಡಿ ದೇವರಾಜು ಅರಸು ನಂತರ 5 ವರ್ಷವೂ ಯಾವುದೇ ಕಳಂಕವಿಲ್ಲದೆ ಅಧಿಕಾರ ಪೂರ್ಣಗೊಳಿಸಿದ ಮುಖ್ಯಮಂತ್ರಿಯಾಗಿದ್ದರು ಎಂದರು. ಈ ಕರ್ನಾಟಕ ಕಂಡಂತ ಜನಪ್ರಿಯ ನಾಯಕರು ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವವನ್ನು 3ನೇ ತಾರೀಕಿನಿಂದ ದಾವಣಗೆರೆಯಲ್ಲಿ ನಡೀತಾ ಇದೆ. ಅದಕ್ಕೆ ಸಂಪೂರ್ಣವಾಗಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ನಾವು ಏನು ಹಿಂದುಳಿದ ವರ್ಗದ ಒಕ್ಕೂಟದಲ್ಲಿ ಇದ್ದೀವಿ, ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಒಗ್ಗೂಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ಮಾತಾಡಿದ್ದೀವಿ. ಏನನ್ನು 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಆಡಳಿತ ನಡೆದ 5 ವರ್ಷದಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು, ಹಿಂದುಳಿದ ವರ್ಗಗಳ ಮುಖಂಡರಾದ ಹೆಬ್ಬೂರು ಶ್ರೀನಿವಾಸ್, ಕೆಂಪರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿ ನಾರಾಯಣ್, ವಿ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಅನೇಕ ವರ್ಷಗಳಿಂದ ಸ್ವಂತ ಕಟ್ಟಡವಿಲ್ಲದೆ ಸೊರಗಿದ ಪಿಎಲ್ಡಿ ಬ್ಯಾಂಕ್ ಸಂಕೀರ್ಣ ಸಿದ್ಧಗೊಂಡಿದ್ದು ಇದೇ ಜುಲೈ 31ರಂದು ಉದ್ಘಾಟನೆಯಾಗಲಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾಗೇಶ್ ತಿಳಿಸಿದರು. ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಂಟಿಬಿ ನಾಗರಾಜ್, ಕ್ಷೇತ್ರದ ಶಾಸಕರು, ಆರೋಗ್ಯ ಕುಟುಂಬ ಇಲಾಖೆಯ ಸಚಿವರು ಆದ ಡಾಕ್ಟರ್ ಕೆ ಸುಧಾಕರ್, ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸುತ್ತಾರೆ ಎಂದು ಮಾಹಿತಿ ನೀಡಿದರು. ನಮ್ಮ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತವಾದ ಒಂದು ವಾಣಿಜ್ಯ ಸಂಕೀರ್ಣವನ್ನು ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ನಿರ್ಮಾಣ ಮಾಡಿದೆ. ಈ ಕಟ್ಟಡ ಸುಮಾರು 15 ಕುಂಟೆ ಜಾಗದಲ್ಲಿ ವಿಸ್ತಾರದಲ್ಲಿ ಈ ಸುಮಾರು 16 ಕುಂಟೆ ಜಾಗದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣಗೊಂಡು ಇವತ್ತು ಉದ್ಘಾಟನೆಗೆ ಸಿದ್ಧವಾಗಿರುವಂಥ ವಿಷಯ. ಇವತ್ತು ನಮ್ಮ ನೆಚ್ಚಿನ ಡಾಕ್ಟರ್ ಸುಧಾಕರ್ ಅವರ ಒಂದು ನೇತೃತ್ವದ ಆಡಳಿತ ಮಂಡಳಿ ಇವತ್ತು ಅಸ್ತಿತ್ವಕ್ಕೆ ಬಂದ ಮೇಲೆ ಸುಮಾರು ಎಂಟು ವರ್ಷದಲ್ಲಿ ಇವತ್ತು ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಈ ಬ್ಯಾಂಕ್ ಹೊಂದ್ತಾ ಇದೆ ಅಂತ ನಮ್ಗೆ ನಿಜವಾಗ್ಲೂ ಹೇಳಲಿಕ್ಕೆ ಹೆಮ್ಮೆ ಆಗಿದೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 5,000 ಸದಸ್ಯರುಗಳಿದ್ದಾರೆ. ಇವತ್ತು 2,500 ಜನ ಸಾಲಗಾರ ಕ್ಷೇತ್ರದಲ್ಲಿ ಮತ್ತು ಸುಮಾರು 2,300 ಜನ ಸಾಲಗಾರರ ಕ್ಷೇತ್ರದಲ್ಲಿ ಇವತ್ತು ಸದಸ್ಯರಾಗಿ ನೋಂದಾಯಿತರಾಗಿದ್ದಾರೆ. ಈ ಸಂಸ್ಥೆ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿಯೊಬ್ಬ ಒಂದು ರೈತ ಕುಟುಂಬವನ್ನು ಇವತ್ತು ತಲುಪುವುದರಲ್ಲಿ ಯಶಸ್ವಿಯಾಗಿದೆ. ಇವತ್ತು ಈ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಇದರಿಂದ ಬರ್ತಕ್ಕಂಥ ಆದಾಯನ ಈ ರೈತ ಕುಟುಂಬಗಳಿಗೆ ಮತ್ತು ಸಾಲ ರೂಪದಲ್ಲಾಗಲಿ ಅಥವಾ ರೈತರ ರಿಯಾಯಿತಿ ದರದಲ್ಲಾಗಲಿ ಸಾಲ ಕೊಡುವ ರೂಪದಲ್ಲಾಗಲಿ ರೈತರಿಗೆ ನೆರವಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತು ನಮ್ಮ ಸುಮಾರು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ಕಟ್ಟಡ ನೆಲಮಹಡಿಯಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸಿದರೆ ವಾಣಿಜ್ಯ ಮಳಿಗೆಯಾಗಿ ಮೇಲಿನ ಮಳಿಗೆಗಳನ್ನು ಈಗಾಗಲೇ ಬಾಡಿಗೆಗೆ ನೀಡಲಾಗಿದೆ. 5,000 ಸದಸ್ಯರನ್ನು ಹೊಂದಿರುವ ಬ್ಯಾಂಕ್ ಈಗಾಗಲೇ ಕೃಷಿಕರಿಗೆ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ. ಈ ಕಟ್ಟಡಕ್ಕೆ ಸುಮಾರು 6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣಗೊಂಡಿದೆ. ಈ ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ಇದೇ 31 ಭಾನುವಾರ 11 ಗಂಟೆಗೆ ನಮ್ಮ ನೆಚ್ಚಿನ ಮಂತ್ರಿಗಳು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಯಾದ ಡಾಕ್ಟರ್ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಕೊಡಲಿದೆ. ಮತ್ತು ಈ ಸಭೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರಿ ಮಂತ್ರಿಗಳು ಕೂಡ ಉಪಸ್ಥಿತರಲ್ಲಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಈ ಸಭೆಯಲ್ಲಿ ಹಾಜರಾಗಿರ್ತಾರೆ. ಆ ಸಭೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಕೇಶವ ರೆಡ್ಡಿ ಅವರು ಕೂಡ ಹಾಜರಾಗಿರ್ತಾರೆ. ಇಡೀ ತಾಲೂಕಿನ ಎಲ್ಲ ರೈತ ಮುಖಂಡರು ಕೂಡ ಈ ಸಭೆಯಲ್ಲಿ ಹಾಜರಾಗಿರ್ತಾರೆ. ಅದರ ಜೊತೆಗೆ ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ರೈತರಲ್ಲಿ ಈ ಒಂದು ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ. ಈಗಾಗಲೇ ಇದು ಈ ಎಲ್ಲ ಸದಸ್ಯರುಗಳಿಗೆ ಮತ್ತು ರೈತ ಮುಖಂಡರಿಗೆ ನಾವು ನೋಟಿಸ್ಗಳನ್ನ ಮತ್ತು ತಿಳುವಳಿಕೆ ಪತ್ರಗಳನ್ನು ಮತ್ತು
ಆಹ್ವಾನ ಪತ್ರಗಳನ್ನು ಕೂಡ ತಲುಪಿಸಿದ್ದೇವೆ. ತಮ್ಮ ಮುಖಾಂತರ ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ಕುಟುಂಬದ ಸದಸ್ಯರುಗಳು ಮತ್ತು ನಮ್ಮ ಬ್ಯಾಂಕಿನ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾವು ಈ ಒಂದು ಕ್ಷೇತ್ರದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿಎನ್ ಕೇಶವಾರೆಡ್ಡಿ, ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು, ರಾಮಸ್ವಾಮಿ, ರಾಜಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ನೀಡಬೇಕಾದ ಸವಲತ್ತುಗಳನ್ನು ನೀಡಲಾಗದ ಭ್ರಷ್ಟ ಬಿಜೆಪಿ ಸರ್ಕಾರ ಮೊದಲು ತೊಲಗಿಸುವ ಕೆಲಸ ಜನರು ಮಾಡಬೇಕೆಂದು ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ 25ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಮತ್ತು ಸಿದ್ದರಾಮಯ್ಯ 75ನೇ ಜನುಮದ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 25 ವರ್ಷಗಳ ಸಂಭ್ರಮಾಚರಣೆಯ ಮತ್ತು ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಅಂಗವಾಗಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಆದೇಶದಂತೆ ತಾಲೂಕಿನ ಅತ್ಯಂತ ಗ್ರಾಮೀಣ ಭಾಗಗಳಿಂದ ತಾಲೂಕು ಪಟ್ಟಣದ ಕೇಂದ್ರ ಬಿಂದುವಿಗೆ 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲು ಪಕ್ಷವು ಆದೇಶಿಸಿರುತ್ತದೆ. ಅದರ ಪ್ರಯುಕ್ತ ಆಯಾ ಹೋಬಳಿಗಳಿಂದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಿಳಿಸಿದರು. ಇವತ್ತು ಆ ಪಕ್ಷದಲ್ಲಿ ತಂದೆ ತಾಯಿ ಮಕ್ಕಳು ಕುಟುಂಬದ ಪಕ್ಷನೇ ಬೇಡಪ್ಪ, ಸಮರ್ಥನೆ ಬೇಡ ಅಂತ ಸಾಕಷ್ಟು ಜನ ಜೊತೆ ಜೆಡಿಎಸ್ನವರು ಬಿಟ್ಟು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀನಿವಾಸ ಗೌಡ ಕೋಲಾಟ ವಾಸು ವಿಧಾನಪರಿಷತ್ ಸದಸ್ಯರು ಬಿಟ್ಟು ಬಂದರು ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಅಲ್ಲಿ ಒಂದು ಕಡೆ ಅವಾಗ ಜೈಲಿದ್ದಾರೆ ಶಿವಲಿಂಗೇಗೌಡ ಅಧ್ಯಕ್ಷರಿಂದ ಚಾಮುಂಡೇಶ್ವರಿಯಿಂದ ಜೆಡಿ ದೇವೇಗೌಡ ಸಾಕಷ್ಟು ಜನ ಹತ್ತಿರದಲ್ಲಿದ್ದಾರೆ ಪಕ್ಷ ಬಿಟ್ಟು ಬಂದು ಬರಲು. ಈ ತಂದೆ ತಾಯಿ ಇಬ್ಬಿಬ್ಬರು ರಾಜಕಾರಣದಲ್ಲಿ ಇನ್ನು ಮಾಜಿ ಶಾಸಕ ಸೋಮಾ ನಾಯ್ಕ ರವರು ಮಾತನಾಡಿ, ಯಾವುದೇ ಸಮಾರಂಭದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಸೇರುವಂತಹ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಪಕ್ಷ. 75ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ತಿರುಮಣಿಯಿಂದ ಹಮ್ಮಿಕೊಳ್ಳಲಾಗಿರುವ ಪಾದಯಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಬೇಕು. ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಹುಟ್ಟುಹಬ್ಬವನ್ನು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಎಂದರು. ಆರನೇ ತಾರೀಕು ಪಾದಯಾತ್ರೆ ಮೊದಲ ದಿವಸ ತಿರುಮಣಿಯಿಂದ ಪ್ರಾರಂಭ ಮಾಡಂತೇಳಿ ನಾಯಕ್ ಹೇಳಿದ್ದಾರೆ. ಅವತ್ತು ಆ ವ್ಯಾಪ್ತಿಯ ದಿನ ತಿರುಮಣಿ ನಾಗಮಕ್ಕೆ ಹೋಗಿದ ದಿನ ತಿರುಮಣಿಗೆ ಸೇರಿ ತಿರುಮಣಿಯಿಂದ ಬಾವುಡಕ್ಕೆ ಬಂದು ಸೇರಿರ್ತಕ್ಕಂಥ ಕೆಲಸ ಒಂದು ದಿವಸ ಆಗ್ತದೆ. ಅವತ್ತು ಬಾವುಡಕ್ಕೆ ಪರಿಚಯ ಆಗ್ತದೆ. ಎರಡು ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸೇವೆಗಳನ್ನು ಸೇರಬೇಕು ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯವರ ಇನ್ನೋ ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ಟಿಎನ್ ನರಸಿಂಹಯ್ಯ, ಮಾಜಿ ಶಾಸಕ ಸೋಮನಾಯಕ, ಪುರಸಭಾ ಅಧ್ಯಕ್ಷ ಮೇಲುರಾಜು, ಸುದೇಶ್ ಬಾಬು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಪಣ್ಣ, ಶಂಕರ್ ರೆಡ್ಡಿ, ವಕೀಲ ವೆಂಕಟರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ತರಕಾರಿ ಬೆಳೆಗಳಾದ ಬದನೆ, ಹೂಕೋಸು, ಗೆಡ್ಡೆಕೋಸು, ಮೆಣಸಿನಕಾಯಿ ಸೇರಿದಂತೆ ಬೆಂಡೆಕಾಯಿಗಳಂತಹ ತರಕಾರಿ ಬೆಳೆಗಳಿಗೆ ಬೀಳುವ ವಿವಿಧ ರೀತಿಯ ಹುಳುಗಳನ್ನು ನಿಯಂತ್ರಿಸಲು ಪಿಐ ಕಂಪನಿಯು ಬ್ರೋಪ್ರಿಯಾ ಔಷಧಿಯನ್ನ ಚಿಂತಾಮಣಿಯಲ್ಲಿ ಲೋಕಾರ್ಪಣೆ ಮಾಡಿದರು. ಹೌದು, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆ ಇರುವುದರಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ಪಿಐ ಕಂಪನಿ ನೂತನ ಔಷಧಿಯಾದ ಬ್ರೋಪೇಯವನ್ನು ಲೋಕಾರ್ಪಣೆ ಮಾಡಿದ್ದು, ರೈತರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಟು ಬಿ ಹಿಯರ್ ಅಸ್ ದಿ ಕ್ರಿಯೇಟರ್
speech to respected farmer. ಇನ್ನು ಚಿಂತಾಮಣಿ ನಗರ ಹೊರಹೊಲಯದ ಬೂರಮಾಕಲಹಳ್ಳಿ ಬಳಿಯ ವಿಪಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಔಷಧಿ ಲೋಕಾರ್ಪಣೆ ಹಾಗೂ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ವಿವಿಧ ರೀತಿಯ ಎಲ್ಲಾ ಹುಳುಗಳನ್ನು ನಿಯಂತ್ರಿಸುವ ಶಕ್ತಿ ಬ್ರೋಪೆಯಾಗೆ ಇದ್ದು, ಈ ಔಷಧಿಯನ್ನು ಒಮ್ಮೆ ಸಿಂಪಡಿಸಿದರೆ 15 ದಿನಗಳಿಂದ 20 ದಿನಗಳವರೆಗೆ ಇದರ ಪ್ರಭಾವವಿದ್ದು ಬೆಳೆಗೆ ಯಾವುದೇ ಸಮಸ್ಯೆ ಆಗದಂತೆ ಓರುತ್ತೆ, ಜೊತೆಗೆ ಉತ್ತಮ ಇಳುವರಿಯೂ ಸಹ ಆಗುತ್ತೆ. ಆದ್ದರಿಂದ ಈ ಔಷಧಿಯನ್ನು ಸದ್ಬಳಕೆ ಮಾಡಿಕೊಂಡು ರೈತರು ಉತ್ತಮ ಬೆಳೆ ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕೆಂದು ಕೋರಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.